ಕೊಡೋದು ಹೇಳ್ಕೊಡ್ತಾನೆ. ಆಮೇಲೆ ರೈ ಹಿಂಗೆಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ, ಸುಮ್ಮನೆ ಹೋಗಿ ಹೋಗಿ ಬಿಸ್ನೆಸ್ ಟೈಮ್ ಇದು ಹಾಗೆ ಎಲ್ಲ ಒಳ್ಳೆ ಟೈಮ್ಗೆ 2 ರೂಪಾಯಿ ಅಂದ ಮೇಲಿರೋದು ಅದು 2 ರೂಪಾಯಿ, ಅದೇ ಕೆಳಗಿರೋದು ದೊಡ್ಡದು 2 ರೂಪಾಯಿ, ಮೇಲಿರೋದು 2 ರೂಪಾಯಿ. ಈ ಥರ ಮಾಡೋಣ ಅಷ್ಟೇ, ನಿನ್ನ ಹತ್ರ ದುಡ್ಡು ಐತಾ ಫಸ್ಟ್ ಆಫ್ ಆಲ್ ತರಲೇ ಮಾಡಬೇಡ ಅಂತ ಜೋಗ ಹಿಂಗೆ ತೆಗೆದು ನೆಲಕ್ಕೆ ಹಾಕಿ ಶರ್ಟ್ ಬಿಚ್ಚಿಬಿಟ್ಟು ಮೇಲೆ ಹಾಕೊಂಡ್ಬಿಟ್ಟು ಹಾಕೊಂಡು ಗೊನೆ ಇಟ್ಕೊಂಡ್ಬಿಟ್ಟಿದ್ದೀನಿ ನಿಮಗೆ. ಏಯ್ ಅವೆಲ್ಲ ಬಿದ್ದರೆ ನೀನೇ ದುಡ್ಡು ಕೊಡ್ಬೇಕು, ತೆಗೆ ಕೈ ತೆಗೆಯಿಲ್ಲ, 60 ರೂಪಾಯಿ ಇದಾಕು ಬಿಡ ಅಂದೆ. ನೋಡ ನಾನು ಈಚೆ ಬಂದ್ರೆ ಅಷ್ಟೇ ಹೊಡೆದಾಕ್ಬಿಟ್ಟಿದ್ದೆ ಬಾಟ್ಲ್ ಎತ್ಕೊಂಬಿಟ್ಟು, ನಾನು ಬಾಟ್ಲ್ ಎತ್ಕೊಂಬಿಟ್ಟೆ ಒಂದು ಬೀಡ ಹಾಕ್ತೀಯ ಬಾಟ್ಲ್ ಹೊಡೆದಾಕ್ಲ ಸರ್ ಇವ್ನು ಯಾವನ್ ಸರ್ ಇವ್ನು ಬಂದ್ಬಿಟ್ಟು ಜನ ನಿಂತಿರೋ ಟೈಮಲ್ಲಿ ಹಿಂಗೆ ಮಾಡ್ತಾನೆ. ಇನ್ನೂ ತೋಟು ಇವರೆಲ್ಲ ಜೋರಾಗಿ ಚಪ್ಪಳ ಹೊಡೆದ್ಬಿಟ್ರು ಅಲ್ಲಿಗೆ ಬದಾಗ್ಬಿಡ್ತಾ ಅವನಿಗೆ ಅವರೇ ಕಳಿಸಿದ್ದಾರೆ ಅಂತ. ಅಲ್ಲಿಂದ ಕರ್ಕೊಂಡೋಗಿ ಇಲ್ಲ ನೀವು ಇದನ್ನೇ ಮಾಡಿ ಬೇರೆ ನೋಡ್ಕೊಂಡು ಮುಸ್ಲಿಮ್ಗೆ ಅಂತೇಳಿ ದೊಡ್ಡ ದೊಡ್ಡ ಕಥೆಗಳಿದೆ ಮಠದ್ದು. ಅದು ಇನ್ನೊಂದು ಹೇಳಬೇಕು, ಎಲ್ಲ ಮನಗೂ ನಾನು ಬೀರಿಸುವಂತಹ ಚಿತ್ರ ಆಗ್ಲಿ ಅಂತ ಮತ್ತೆ ಆಗತ್ತೆ ಅಂತ ನಾನು ಇಷ್ಟು ಮಾಡಿ ಅದ್ರ ಬಗ್ಗೆ ಹೇಳಿ ಕೊಡ್ತೀನಿ. ಇವರ ಹಾಗೆ ನಾನು ಏನು ಹೇಳ್ತಂದ್ರೆ ಮಠದ್ದು ಇಲ್ಲ ಇವ್ ನಾನಿಯವರು ಆ ಚಿತ್ರಕ್ಕೆ ಅಲ್ಲ ನನ್ನ ಜೊತೆನೆ ಇರೋರು ಅಂದರೆ ಅವ್ರಿಗೇನಾಯಿತು ನಿರಂತರವಾಗಿ ಟೈಮ್ ಕಳೀತಾ ಅದಕ್ಕೆ ಸಾಕಷ್ಟು ಸಂಭಾಷಣೆಗಳನ್ನ ಅದಾದ ನಂತರ ಅದರ ಪಾತ್ರನೇ ಅವ್ರಿಗೆ ಎದ್ದೇಳು ಮುಂಜಾನದಲ್ಲಿ ಕುಡುಕನ ಪಾತ್ರವಾಗಿ ಇದು ಕುರುಡನ ಪಾತ್ರವಾಗಿ ಒಬ್ಬ ಬ್ಲೈಂಡ್ ಬಟ್ ಅವನೊಂದು ಕನಸಿದೆ ಅಂತೇಳಿ ಅಂತ ವಿಶೇಷವಾದ ಕಲಾವಿದರಾಗಿ ಇವತ್ತು ಚೆನ್ನಾಗಿ ರಂಜಿಸ್ತಿದ್ದಾರೆ, ಒಳ್ಳೊಳ್ಳೆ ಮಾತುಗಳು ಬರೀತಾರೆ, ಸಂಭಾಷಣೆ ಅವರು ಶಕ್ತಿ ಇದೆ. ಏನೋ ಹೇಳಕ್ ಬಂತು ಮಿಸ್ ಆಯಿತು, ಅದು ಮುಂದಿನ ಫಂಕ್ಷನ್ ಹೇಳ್ಬೋದಾ ಅನ್ಸುತ್ತೆ. ನೋಡಿದ್ರ ನೆನ್ಪಿಟ್ಕೊಳ್ಳಿ, ಇವ್ರ ಜೊತೆ ಸಿನಿಮಾ ಮಾಡ್ಬೇಕು ಅಂದ್ರೆ ಇಷ್ಟು ಟೈಮ್ ಬೇಕು, ಅಷ್ಟು ಸಮಯ ಕಳಿಬೇಕು. ಅವ್ರ ಮೊದಲೇ ನಾನು ಕರೆದಿದ್ದು ಎಲ್ಲಿ ಕರೆದ್ರು ಕೇಳಿ ಸರ್, ಅಲ್ಲೆಲ್ಲ ಒಂದು ನೀರು ಏನೋ ಜಾಗ ಒಂದು ಇದೆ ಅಂತ ಹೇಳಿದ್ರಲ್ಲ, ಅಲ್ಲೆಲ್ಲ ದೂರ ಹೋಗ್ಬೇಕು, ಅಲ್ಲಿ ಕೂತ್ಕೊಂಡು ನಾವು ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ರಿ. ಯಾವುದು ಆ ಕಡೆ ಮಂಗಳೂರು ಒಗೆನಿಕ ಇಲ್ಲ ಯಾವುದು ರೆಸಾರ್ಟ್ ಹೇಳಿದ್ರಿ ನೀವು, ನೀರು ಜಾಗ ಒಂದು ಖಂಡಿತವಾಗಿ. ಯಾವತ್ತಿಗೂ ಅವರು ಎಣ್ಣೆನೆ ಹೊಡೆಯಲ್ಲ, ಎಣ್ಣೆ ಇಲ್ಲ ಅವರು, ಬಟ್ ಕುಡುಕನ ಪಾತ್ರ ಮುಖರ್ಜಿ ತರ ಮುಖರ್ಜಿ ತರ ಇವರು ಎಣ್ಣೆ ಹೊಡೆಯಲ್ಲ ಹೇಳ್ತೀನಿ ಬಂದೆ ನಿಮ್ಗಲ್ಲ, ನೀವು ಗಾಬರಿ ಬಿಡಿ ಅಣ್ಣ, ಕನ್ನಡದ ತುಂಬಾ ಎಣ್ಣೆ ಕುಡಿದ್ರು ಕನ್ನಡದ ಹಣತೆ ಸಾಧು ಹೋಗಿಲ್ಲ, ಸಾಧು ಸಾಹೇಬ್ರು ಕನ್ನಡದ ಹಣತೆಗಳು ಅಂತೀವಲ್ಲ ತುಂಬಾ ಎಣ್ಣೆ ಕುಡಿದಿರ್ತದ. ನಾನೇ ಒಂದು ನನಗೆ ಒಂದಿನ ಸಿಕ್ಕಾಕೊಂಡ್ರು ಯಾವ್ದೋ ಒಂದು ಬಾರ ಮುಂದೆ ಅವ್ರು ಕಾರಲ್ಲಿ ಕುತ್ಕೊಂಡು ನಿಮ್ದೆ ಎ ಸಿ ಹಾಕೊಂಡು ಒಳಗಡೆ ಎಣ್ಣೆ ಹೊಡಿತಾರೆ, ಏನೇ ಚೆನ್ನಾಗಿದೆ ಇದು ಐಡಿಯಾ ಇದು ಅಂತ ಮರ್ತೋಗ್ಬಿಡುತ್ತೆ. ಅದಕ್ಕೆ ನಾನು ಎಷ್ಟೋ ವರ್ಷಗಳಾಗೋಯ್ತು ಇದು ಸಿನಿಮಾ ಶೂಟಿಂಗ್ ಮಾಡ್ತಾ ಇದ್ವು, 4-5 ದಿನ ಕೆಲಸ ಮಾಡ್ತಾ ಇವಟ್ಗೆ ಒಂದು ಲೊಕೇಶನ್ ಬೇರೆ ಲೊಕೇಶನು ಒಂದಿನ ನೋಡುವಾಗ ನಾನಿವ್ರೆ ಎಣ್ಣೆ ದಿವಸ ಎಲ್ಲ ಬಿಟ್ಟುಬಿಟ್ರ ಏನು ಸಮಾಚಾರ ಅಂತ, ಇಲ್ಲ ನಾನು ಪ್ರಾಣಿ ಪ್ರಿಯ ಆಗ್ಬಿಟ್ಟಿದ್ದೀನಿ ಸರ್ ಈಗ ಅಂತ. ಓ ಪ್ರಾಣಿ ಪ್ರಿಯರಾ ಅಂತ, ಹೌದು ಸರ್ ಕರಿ ನಾಯಿ ಸರ್ ಅಂತ, ಹೌದೇ ಅಂತ ಬ್ಲ್ಯಾಕ್ ಡಾಗ್ ಅಂತ, ಒಂದೇ ಒಂದು ಬೇಕು 1.5 ಗಂಟೆ ಕುಡಿತಾರಂತೆ ಊಟ ಚಟಕ್ಕಲ್ಲ ನಮ್ಮ ಜೊತೆ ಕೂತಾಗ ಚೇಷ್ಟೆಗೆ ನಾವು ಸುಮ್ಮನೆ ಇಟ್ಕೊಂಡು ಕೂತ್ಕೊಳ್ರಿ ಅಟ್ ಲೀಸ್ಟ್ ಅವಮಾನ ಮಾಡ್ಬೇಡಿ ಟೇಬಲ್ಗೆ ಅಂತೇಳಿ ನಾವು ಮಾಡ್ತಿರುವಂತಹ ಒಂದು ಇದು ಸರ್ಕಾರ ಅನುಮತಿ ಕೊಟ್ಟಿರೋದ್ರಿಂದ ಖಂಡಿತ ಈಗ ನಮಗೆ ನಮ್ಮ ಮಟ್ಟಕ್ಕೂ ತೀರ್ಥಪ್ರಸಾದ ಸ್ವೀಕರಿಸೋ ಸಮಯ ಬಂದಿರೋದ್ರಿಂದ ಶಮೀರ್ ಅವ್ರಿಗೆ ಮೈಕ್ ಕೊಡ್ತಾ ಇದ್ದೀವಿ. ಮುಂದೆ ಮುಗಿಸಿ ವಂದನಾ ಅರ್ಪಣೆ ಹೇಳಿದ್ರೆ ಒಂದು ರವೀಂದ್ರ ಅವರ ಇದು ನೆಗೆಟಿವ್ ಪಾಸಿಟಿವ್ ಸರ್ ಇಲ್ಲ ಇಲ್ಲಿ ಆಕ್ಚುಲಿ ಮಟ್ಟದ ಹಿರಿಮೆ.